ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಖುಷಿಯಿಂದ ಇದ್ದೀರಂತ ಭಾವಿಸ್ತಾ ನನ್ನ ಈ ಬಾಲಿ ಸೀರೀಸ್ನ ಮುಂದಿನ ಭಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಇವತ್ತು ನಿಮಗೆ ಒಂದು ಸುಂದರವಾದ ವಾಟರ್ಫಾಲ್ಸ್, ಸುಂದರವಾದ ಜಲಪಾತವನ್ನು ತೋರಿಸ್ತೀನಿ. ಅಂದಹಾಗೆ ಅದು ಯಾವ ವಾಟರ್ಫಾಲ್ಸ್ ಅಂತೀರಾ? ಅದೇ ತೆಗೆನುಂಗನ್ ಜಲಪಾತ. ಈ ಜಲಪಾತ ಬಾಲಿಯ ಉಬುಡ್ನಲ್ಲಿರುವ ಸುಂದರವಾದ ಜಲಪಾತ. ಈ ತೆಗೆನುಂಗನ್ ಜಲಪಾತ ತುಂಬ ಜನರು ನೋಡಿ ಆಡಿ ನಲಿಯುವ ಜಲಪಾತ. ಸೊ ಈ ತೆಗೆನುಂಗನ್ ಜಲಪಾತ, ತೆಗೆನುಂಗನ್ ವಾಟರ್ಫಾಲ್ಸ್, ನಾವು ಹೋಗಿದ್ದ ಸಂದರ್ಭದಲ್ಲಿ ತುಂಬ ಮಳೆ ಇತ್ತು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ದೈತ್ಯವಾಗಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಆವತ್ತಿನ ದಿನ ಸೊ ನಮ್ಮನ್ನು ಒಳಗೆ ಹೋಗೋದಕ್ಕೆ ಪ್ರವೇಶ ಕೊಟ್ಟಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಇದು ಗ್ಲಾಸ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಸೊ ಇದ್ರ ಮೇಲೆ ನಾವು ಹೋಗಿ ಈ ಸುಂದರವಾದ ದೃಶ್ಯನ ನೋಡ್ಬೋದು. ಸೊ ಅವತ್ತಿನ ಮಳೆಯ ಕಾರಣದಿಂದ ನಾವು ಹೋಗೋದಕ್ಕೆ ಆಗಲಿಲ್ಲ. ನೀವು ಈ ತೆಗೆನುಂಗನ್ ವಾಟರ್ಫಾಲ್ಸ್ನ ತಲುಪಬೇಕಂದ್ರೆ ಒಂದು ಉಬುದ್ ಅಥವಾ ಸನೂರ್ನಿಂದ ತಲುಪೋದು. ಈ ಎರಡೂ ಮಾರ್ಗಗಳು ತುಂಬ ಸುಲಭ. ಬಾಲಿಗೆ ಯಾರ್ಯಾರು ವಿಸಿಟ್ ಮಾಡ್ತಾರೆ ಮತ್ತು ನೀವೇನಾದರೂ ಜನ ಇಲ್ಲದಿರೋ ರಹಸ್ಯ ಜಲಪಾತವನ್ನು ಏನನ್ನು ಹುಡುಕುತ್ತಿದ್ದರೆ, ನಾನು ಮಾತ್ರ ಈ ತೆಂಗನೂರಿನ ಜಲಪಾತವನ್ನು ವಿಸಿಟ್ ಮಾಡಿ ಅಂತ ಮಾತ್ರ ರೆಫರ್ ಮಾಡಲ್ಲ. ಯಾಕೆಂದರೆ ಯಾವಾಗಲೂ ಸದಾ ಜನರಿರುವಂತಹ ಸುಂದರವಾದ ಜಲಪಾತ ವಾಟರ್ಫಾಲ್ಸ್ ಅಂದರೆ ಈ ತೆಗೆನುಂಗನ್ ಜಲಪಾತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಷ್ಟು ರಭಸವಾಗಿ ಹರಿತಾ ಇದೆ ನೋಡಿ ನೀರು. ಸೊ ಇಲ್ಲಿ ಯಾವಾಗಲೂ ಸದಾ ಜನರು ಇಲ್ಲಿ ಆಟ ಆಡ್ತಾರೆ. ಈ ತೆಗೆನುಂಗನ್ ಜಲಪಾತ ಇಂಡೋನೇಷ್ಯನ್ ಭಾಷೆಯಲ್ಲಿ ಹೇರ್ ಟರ್ಜನ್ ಬ್ಲಾಂಗ್ಸಿಂಗ ಅಂತ ಕರೀತಾರೆ. ಈ ವಾಟರ್ಫಾಲ್ಸ್ ನಿಯರ್ ನೀವೇನಾರು ಹೋಗಬೇಕು ಅಂತ ನಾನು ಅಂದ್ಕೊಂಡ್ರೆ ಸುಮಾರು ಒಂದು 15 ನಿಮಿಷಗಳ ಕಾಲ ನಡ್ಕೊಂಡು ಹೋಗಬೇಕಾಗತ್ತೆ. ಅದು ತುಂಬ ಡೀಪ್ ಇರೋವಂಥ ವಾಟರ್ಫಾಲ್ಸ್ ಇದು. ಮತ್ತು ನೀವು ತಿರುಗಾ ವಾಪಸ್ ಏನನ್ನು ಹತ್ತಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಹತ್ತಬೇಕಾಗತ್ತೆ. ತುಂಬ ದೊಡ್ಡ ದೊಡ್ಡ ಸ್ಟೆಪ್ಸ್ ಇರೋದರಿಂದ ತುಂಬ ಕಷ್ಟಪಟ್ಟು ಹತ್ತಬೇಕು. ಸುಮಾರು ಒಂದು 15 ನಿಮಿಷದ ಕಾಲ ನೀವು ಹತ್ತಬೇಕಂದ್ರೆ ಸುಮ್ಮನೆ ಮಾತಲ್ಲ. ನೋಡಿ, ಈಗ ನಾನು ಆ ಸ್ಟೆಪ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ತುಂಬ ದೊಡ್ಡ ದೊಡ್ಡ ಸ್ಟೆಪ್ಸು. ಸೊ ನಾವು ಮ್ಯಾಕ್ಸಿಮಮ್ 1 ನಿಮಿಷ ನಡಿಬೋದು, ಹತ್ತಬೋದು ಅಷ್ಟೇ. ಸೊ ಮತ್ತೆ ತುಂಬ ಕಷ್ಟ ಆಗುತ್ತೆ ನೋಡಿ. ತುಂಬ ದೊಡ್ಡ ದೊಡ್ಡ, ತುಂಬ ಹೈಟ್ ಇದೆ, ತುಂಬ ಡೀಪಲ್ಲಿದೆ ಇದು. ಸೊ ತುಂಬ ಮೇಲಕ್ಕೆ ಹತ್ತಬೇಕೀಗ. ತುಂಬ ದೊಡ್ಡ ದೊಡ್ಡ ಸ್ಟೆಪ್ಸು. ಈ ವಾಟರ್ಫಾಲ್ಸ್ ನಿಯರ್ ಒಂದು ಹೂಮಾ ಅಂತ 3-star ಹೋಟೆಲ್ ಇದೆ. ಸೊ ಇದಕ್ಕೆ ನೀವು ವಿಸಿಟ್ ಮಾಡಿ ಬೇಕಾದರೆ ಫಾಲ್ಸ್ನ ಕಣ್ ತುಂಬ್ಕೋಬೋದು. ಈ ವಾಟರ್ಫಾಲ್ಸ್ ನೋಡಿಕೊಂಡು ನಾವು ಡೈರೆಕ್ಟ್ ಟೆನ್ಜುಂಗ್ ಬೆನೋಯ್ ಹೋದ್ರಿ. ಸೊ ಅಲ್ಲಿ ವಾಟರ್ ಗೇಮ್ಸ್ ಎಲ್ಲ ತುಂಬ ಇತ್ತು. ಸೊ ಅದರಲ್ಲಿ ನನಗೆ ಇಷ್ಟವಾದಂಥ ಒಂದು ವಾಟರ್ ಗೇಮ್ ಬಂದು ಸೀ ವಾಕ್. ನೋಡಿ, ನಾನೀಗ ಸೀ ವಾಕ್ ಒಳಗಡೆ ಇದ್ದೀನಿ, ಆ್ಯಕ್ಚುಲಿ ಸೀ ವಾಕ್ ಮಾಡ್ತಿದ್ದೀನಿ. ಸೊ ಅಲ್ಲಿ ನಾವು ಈ ಥರ ಒಂದು ಬ್ರೆಡ್ ಕೊಡ್ತಾರೆ. ಸೊ ನಾವು ಇದು ಈ ಬ್ರೆಡ್ನ ಒಳಗಡೆ ಈ ಥರ ಹೋಲ್ಡ್ ಮಾಡಿಟ್ಕೊಂಡ್ರೆ ಅಲ್ಲಿ ನಿಮಗೆ ವಿಧ ವಿಧವಾದ ಡಿಫ್ರೆಂಟ್ ಫಿಶಸ್ ಬಂದು ನಮ್ಮ ಕಣ್ಮುಂದೇ ಹೋಗುತ್ತೆ. ಸೊ ಇದೊಂದು ತುಂಬ ಇಷ್ಟ ಆಯಿತು. ಈ ಬೀಚ್ ಬಂದು ತೆಂಜುಂಗ್ ಬೆನೋಯ್ ಬೀಚ್, ತುಂಬ ಚೆನ್ನಾಗಿದೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾರ ಬಾಲಿಗೆ ಬಂದರೆ ನೀವು ಸೀವಾಕನ್ನ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.